ಜಾತಿ ಗಣತಿ ಜಾರಿಯ ಮಧ್ಯೆ ಸರ್ಕಾರಕ್ಕೆ ಈಗ ಮತ್ತೊಂದು ಸವಾಲು ಎದುರಾಗಿರೋದು. ರಾಜ್ಯ ಸರ್ಕಾರಕ್ಕೆ ಶುರುವಾಗಿದೆ ಒಳಮೀಸಲಾತಿಯ ಬಿಸಿ. ನೋಡಿ, ಒಂದು ಕಡೆ ಜಾತಿ ಗಣತಿ ಜಾರಿಯ ಮಧ್ಯದಲ್ಲೇ ಸರ್ಕಾರಕ್ಕೆ ಮತ್ತೊಂದು ಸವಾಲು ಎದುರಾಗಿದೆ, ರಾಜ್ಯ ಸರ್ಕಾರಕ್ಕೆ ಒಳಮೀಸಲಾತಿಯ ಬಿಸಿ ಶುರುವಾಗಿದೆ. ದಲಿತ ಎಡಗೈ ಸಮುದಾಯದಿಂದ ಒಳಮೀಸಲಾತಿಗೆ ಒಂದಷ್ಟು ಒತ್ತಡಗಳು ಕೇಳಬರ್ತಾ ಇದೆ. ಸದಾಶಿವ ಆಯೋಗದ ವರದಿಯ ಜಾರಿಗೆ ಕೆಲ ನಾಯಕರು ಪಟ್ಟು ಹಿಡಿದಿದ್ದಾರೆ. ಒಳಮೀಸಲಾತಿ ಜಾರಿ ಕುರಿತು ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ, ಎಡಗೈ ಸಮುದಾಯದ ಸಚಿವರು ಶಾಸಕರ ಜೊತೆಗೆ ಸಿದ್ದರಾಮಯ್ಯ ಅವರ ಸಭೆ. ಸಭೆಯಲ್ಲಿ ಸಚಿವರಾದ ಕೆಎಚ್ ಮುನಿಯಪ್ಪ, ಆರ್ಬಿ ತಿಮ್ಮಾಪುರ, ಮಾಜಿ ಸಚಿವ ಆಂಜನೇಯ ಸೇರಿ ಹಲವರು ಭಾಗಿಯಾಗುವ ಸಾಧ್ಯತೆಗಳು ಕೂಡ ಇದೆ. ಸಿದ್ದರಾಮಯ್ಯ ಅವರು ಮಹತ್ವದ ಸಭೆಯನ್ನ ಮಾಡುತ್ತಾರೆ. ಆ ಸಭೆಯಲ್ಲಿ ಎಡಗೈ ಬಲಗೈ ಸೇರಿದಂತೆ ದಲಿತರ ಪಂಗಡದಲ್ಲಿ ಒಂದಷ್ಟು ಒಮ್ಮತ ಮೂಡ್ತಾ ಇಲ್ಲ. ಸೋ ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಮಾಡ್ತಾ ಇರುವಂತಹ ಒಂದು ಮಹತ್ವದ ಸಭೆ. ಆ ಸಭೆಯಲ್ಲಿ ಕೆಎಚ್ ಮುನಿಯಪ್ಪ ಅವರು, ಆರ್ಬಿ ತಿಮ್ಮಾಪುರ, ಮಾಜಿ ಸಚಿವ ಆಂಜನೇಯ ಸೇರಿದಂತೆ ಹಲವು ನಾಯಕರುಗಳು ಭಾಗಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಜಾತಿ ಗಣತಿಯ ಒಂದು ಜಾತಿ ಗಣತಿ ಜಾರಿಯ ಸವಾಲಿನ ಮಧ್ಯೆ ಈಗ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಒಳಮೀಸಲಾತಿಯ ಸವಾಲು ಎದುರಾಗಿದೆ. ಇದನ್ನು ಯಾವ ರೀತಿ ಬಗೆಹರಿಸ್ತಾರೆ ಸಿದ್ದರಾಮಯ್ಯ ಅವರು ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ನೋಡಿ, ಜಾತಿ ಗಣತಿಯ ಜಾರಿ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಸವಾಲಾಗಿದೆ. ಇದೆಲ್ಲದರ ನಡುವೆ ಈಗ ಒಳಮೀಸಲಾತಿಯ ಸವಾಲನ್ನು ಕೂಡ ಎದುರಿಸಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲವನ್ನ ಹೇಗೆ ಎದುರಿಸ್ತಾರೆ, ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ದಲಿತ ಸಮುದಾಯದ ಎಡ ಸಮುದಾಯದ ನಾಯಕರಿಂದ ಒಳಮೀಸಲಾತಿಗೆ ಈಗ ಒಂದಷ್ಟು ಒತ್ತಡಗಳು ಕೂಡ ಹೆಚ್ಚಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಒಳಮೀಸಲಾತಿ ಜಾರಿಯ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಗೃಹ ಕಚೇರಿಯಲ್ಲಿ ಸಭೆಯನ್ನು ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಆರಂಭ ಆಗುತ್ತೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಸಭೆ ಅಂತ ಇತ್ತು. ಸೊ ಹಾಗಾಗಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಭೆ ಕೂಡ ಆರಂಭ ಆಗುತ್ತೆ. ಸಭೆಗೆ ಒಂದಷ್ಟು ಜನ ನಾಯಕರು, ಕೆ ಎಚ್ ಮುನಿಯಪ್ಪ ಅವರು, ಆರ್ ಬಿ ತಿಮ್ಮಾಪುರ, ಆಂಜನೇಯ ಸೇರಿದಂತೆ ಒಂದಷ್ಟು ನಾಯಕರು ಭಾಗಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ.